ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಏಪ್ರಿಲ್ ಮೂವತ್ತನೇ ತಾರೀಕು ಶನಿವಾರದಂದು ಬರುತ್ತಿರುವ ಶನಿಚಾರಿ ಅಮಾವಾಸಿಗೆ ವಿಶೇಷವಾದ ಮಹತ್ವವಿದೆ ಯಾಕೆಂದರೆ ಆ ದಿನ ಅಮಾವಾಸ್ಯೆಯ ಜೊತೆಗೆ ವರ್ಷದ ಮೊದಲ ಸೂರ್ಯಗ್ರಹಣವೂ ಕೂಡ ಸಂಭವಿಸುತ್ತಾ ಇದೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ನಂಬರ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಶನಿದೋಷ ನಿವಾರಣೆಗೆ ಶನಿವಾರವು ಅತ್ಯಂತ ಮಂಗಳಕರವಾದ ದಿನ ಜಾತಕದಲ್ಲಿ ಏನಾದರೂ ಶನಿ ದೋಷ ಕಾಡುತ್ತಿದ್ದರೆ ನಾವು ಅದನ್ನು ನಿವಾರಣೆ ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಸಾಕಷ್ಟು ತೊಂದರೆಗಳನ್ನು ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಶನಿದೇವನ ವಕ್ರದೃಷ್ಟಿಯಿಂದ ದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲವಂತೆ ಗಣೇಶನು ಕೂಡ ಶನಿಯ ವಕ್ರದೃಷ್ಟಿಯಿಂದ ಪಾರಾಗಲು ಹಸುವಿನ ಸಗಣಿಯಲ್ಲಿ ಅವಿತುಕೊಂಡಿದ್ದ ಅಂತ ಹೇಳ್ತಾರೆ ಶನಿಯ ದೋಷ ಇರುವವರು ಶನಿಯ ಸಾಡೆ ಸಾತಿ ಇರುವವರು ಶನಿ ಅಮಾವಾಸಿಯ ದಿನದಂದು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲು ಅವತ್ತಿನ ದಿವಸ ಏನು ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕೋನ ಪ್ಲೀಸ್ ತಪ್ಪದೇ ಕ್ಲಿಕ್ ಮಾಡಿ ನೋಡಿ ಶನಿಚಾರಿ ಅಮಾವಾಸ್ಯೆಯ ದಿನದಂದು ಶನಿದೋಷಗಳು ಇರುವವರು ಅವತ್ತಿನ ದಿವಸ ಉಪವಾಸವನ್ನು ಮಾಡಬೇಕು ಆ ದಿನ ಸ್ನಾನ ಮಾಡಿದ ಬಳಿಕ ಉಪವಾಸದ ಸಂಕಲ್ಪವನ್ನು ಮಾಡಿ ಹಾಗೆಯೇ ಶನಿದೇವರನ್ನ ಶಾಸ್ತ್ರೋಕ್ತವಾಗಿ ಪೂಜಿಸಬೇಕು ವಿಶೇಷವಾಗಿ ಆ ದಿನ ಶನಿದೇವನನ್ನು ಪೂಜಿಸಬೇಕು ಶನಿಚಾರಿ ಅಮಾವಾಸ್ಯೆ ಎಂದು ಯಾವುದಾದರೂ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆ ಮತ್ತು ಕಪ್ಪು ಎಳ್ಳಿನಿಂದ ಶನಿದೇವರಿಗೆ ಅಭಿಷೇಕವನ್ನು ಮಾಡಿಸಿ ಹಾಗೆ ಶನಿಚಾರಿ ಅಮಾವಾಸ್ಯೆ ಎಂದು ಸಾಸಿವೆ ಎಣ್ಣೆಯಿಂದ ಮಾಡಿದ ಆಹಾರವನ್ನು ನಾಯಿಗಳಿಗೆ ಅಥವಾ ಕಾಗೆಗಳಿಗೆ ನೀಡಿ ಶನಿಯ ದೋಷಗಳು ಇರುವವರು ಶನಿಚಾರಿ ಎಂದು ಮನೆಯಲ್ಲಿ ಪೂಜೆ ಮಾಡಿದ ಬಳಿಕ ಸಾಸಿವೆ ಎಣ್ಣೆ ಬಟ್ಟೆ ಕಪ್ಪು ಎಳ್ಳು ಉದ್ದಿನ ಬೇಳೆ ಚಪ್ಪಲಿಗಳನ್ನು ಬಡವರಿಗೆ ದಾನವಾಗಿ ಮಾಡಿ ಇದರಿಂದ ಶನಿಗೆ ಸಂತೋಷ ಆಗುತ್ತೆಯಂತೆ ಹಾಗೆಯೇ ಶನಿ ದೋಷ ನಿವಾರಣೆಗೆ ಶನೇಶ್ವರನ ದೇವಸ್ಥಾನದಲ್ಲಿ ಇರುವಂಥ ಹರಳಿ ಮರದ ಕೆಳಗೆ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಬನ್ನಿ ಶನಿದೇವನು ಹನುಮಂತನ ಭಕ್ತರಿಗೆ ಎಂದಿಗೂ ಕೂಡ ತೊಂದರೆಯನ್ನು ಕೊಡುವುದಿಲ್ಲವಂತೆ ಹಾಗಾಗಿ ಅವತ್ತಿನ ದಿವಸ ಭೋಲೆನಾಥನನ್ನು ಮತ್ತು ಹನುಮಂತನನ್ನು ಪೂಜಿಸುವುದರಿಂದ ಶನಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಶಿವ ಮತ್ತು ಹನುಮಂತನ ಕೃಪೆ ಇರುವವರ ಮೇಲೆ ಶನಿಯು ತನ್ನ ಕೆಟ್ಟ ದೃಷ್ಟಿಯನ್ನು ಹಾಕಲಾರಂತೆ ಹಾಗಾಗಿ ಹನುಮಂತನ ಪೂಜೆಗೆ ಶನಿವಾರದಂದು ವಿಶೇಷವಾದ ಮಹತ್ವವೇ ಇದೆ ಶನಿಚಾರಿ ಅಮಾವಾಸ್ಯೆಯ ದಿನದಂದು ಹನುಮಾನ್ ಚಾಲೀಸ್ ಮತ್ತೆ ಸುಂದರ ಕಾಂಡವನ್ನು ಪಠಿಸಿ ಇದರಿಂದ ಕೂಡ ಶನಿದೇವನ ದೃಷ್ಟಿ ಬೀಳುವುದಿಲ್ಲ ಹಾಗೆ ದೋಷ ಇರುವವರು ಶನಿ ಅಮಾವಾಸ್ಯೆ ಎಂದು ಪಿತೃಗಳಿಗೆ ಶ್ರಾದ್ದವನ್ನು ತರ್ಪಣವನ್ನು ಮತ್ತು ಪಿಂಡದಾನವನ್ನು ಮಾಡಿ ಇದರಿಂದ ಪಿತೃ ದೋಷಗಳು ನಿವಾರಣೆ ಆಗುತ್ತವೆ ನಾನು ಹೇಳಿದ ಈ ಎಲ್ಲ ಪರಿಹಾರ ಕ್ರಮಗಳನ್ನು ಶನಿಚಾರಿ ಅಮಾವಾಸಿ ಎಂದು ಶನಿಯ ದೋಷ ಶನಿ ಸಾಡೆ ಸಾತಿ ಇರುವವರು ತಪ್ಪದೇ ಮಾಡಿ ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಇರಿ